ಪ್ರಪಂಚದಲ್ಲಿ ಭಾರತದ ಸಂಸ್ಕೃತಿಯು ತುಂಬ ವಿಶಿಷ್ಟವಾದುದು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಪ್ರಕೃತಿಗೆ ವಿಶೇಷ ಮನ್ನಣೆಯನ್ನು ನೀಡಿದ್ದೇವೆ ಅದರಲ್ಲೂ ನದಿಗಳ ವಿಷಯಕ್ಕೆ ಬಂದಾಗ ನದಿಗಳಿಗೆ ಮಾತೃತ್ವ ಸ್ಥಾನವನ್ನು ನೀಡಿದ್ದೇವೆ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಹರಿದಿನಗಳಲ್ಲಿ ನದಿ ಸ್ನಾನವನ್ನು ಪುಣ್ಯವೆಂದು ಮಾಡುತ್ತೇವೆ ನದಿಯಲ್ಲಿ ಮುಳುಗೇಳುವುದರಿಂದ ಪಾಪಕರ್ಮಗಳು ಕಳೆದು ಹೋಗುತ್ತವೆಂಬ ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ನಮ್ಮ ದೇಶದಲ್ಲಿ ಗಂಗಾ ಯಮುನಾ ತುಂಗಾ ಗೋದಾವರಿ ಕಾವೇರಿ ನರ್ಮದಾ ಹೀಗೆ ಅನೇಕ ನದಿಗಳನ್ನು ನಾವು ನೋಡಿದ್ದೇವೆ ಈ ನದಿಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ ಆದರೆ ಭಾರತದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ನದಿಗಳು ಎಷ್ಟೋ ಇವೆ ಋಗ್ವೇದದಲ್ಲಿ ಮಹಾನ್ ನದಿ ಪವಿತ್ರ ನದಿ ಎಂದು ಬಣ್ಣಿಸಲ್ಪಟ್ಟಂತಹ ನದಿ ಸರಸ್ವತಿ ನದಿ ಸರಸ್ವತಿ ನದಿಯು ಹರಿಯುವುದನ್ನು ನಾವ್ಯಾರೂ ನೋಡಿಲ್ಲ ಪ್ರಯಾಗ ಹಿಂದುಗಳ ಪವಿತ್ರ ಕ್ಷೇತ್ರ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುವುದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವು ಇಲ್ಲಿ ನಡೆಯುತ್ತದೆ ಗಂಗಾ ಯಮುನಾ ನದಿಗಳ ಸಂಗಮ ಇಲ್ಲಿ ಕಾಣಬಹುದು ಆದರೆ ಸರಸ್ವತಿ ನದಿಯು ಸೂಕ್ತವಾಗಿ ಭೂ ಪದರುಗಳ ಕೆಳಗೆ ಸಂಗಮವಾಗುತ್ತಾಳೆಂದು ಹೇಳಲಾಗುತ್ತದೆ ಆದರೂ ಸರಸ್ವತಿ ನದಿಯು ಕಾಲ್ಪನಿಕ ನದಿಯೆಂದು ಕೆಲವರ ಅಭಿಪ್ರಾಯವಾಗಿತ್ತು ಎರಡು ಸಾವಿರದ ಹದಿನಾರು ತಜ್ಞರ ವರದಿಯ ಪ್ರಕಾರ ಸರಸ್ವತಿ ನದಿಯು ವಾಸ್ತವವಾಗಿ ಅಸ್ತಿತ್ವದಲ್ಲಿತ್ತು ಎಂದು ಹೇಳಿದೆ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳ ಮಧ್ಯೆ ಹರಿದು ನದಿಯ ದಡಗಳು ನೂರಾರು ಸರೋವರಗಳಿಂದ ತುಂಬಿದ್ದು ಹಲವು ನಾಗರಿಕ ತೊಟ್ಟಿಲುಗಳು ಬೆಳೆದು ನಿಂತಿದ್ದು ಇದೇ ಕಾಲದಲ್ಲಿಯೇ ಸರಸ್ವತಿ ನದಿಯು ಅಂಬಾಲ ಜಿಲ್ಲೆಯ ಸುರ್ಮೂರ್ ಎಂಬ ಸ್ಥಳದಲ್ಲಿ ಹುಟ್ಟಿ ಯಮುನಾ ಹಾಗೂ ಸಟ್ಲೇಜ್ ನದಿಗಳ ನಡುವೆ ಹರಿದಿದೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಹೇರಳ ಹಿಮಪಾತದಿಂದ ತನ್ನ ವಲಯದ ನದಿಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ವಿಶಾಲವಾಗಿ ಹರಿಯುತ್ತಿತ್ತು ಸರಸ್ವತಿ ನದಿಯು ಎರಡು ಕವಲುಗಳನ್ನು ಹೊಂದಿತ್ತು ಪೂರ್ವದಲ್ಲಿ ಮಾರ್ಕಂಡ ಮತ್ತು ಸರ್ಸುತಿ ಪಶ್ಚಿಮದಲ್ಲಿ ಸಟ್ಲೇಜ್ ನದಿ ಪ್ರಸ್ತುತ ಘಗ್ಗರ್ ಿ ವಾಲಿ ಕಾಲುವೆ ಮಾರ್ಗದಲ್ಲಿ ಹರಿಯುತ್ತಿತ್ತೆಂದು ಹೇಳಲಾಗುತ್ತದೆ ನದಿಯ ದಡದುದ್ದಕ್ಕೂ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಹಳ್ಳಿ ಪಟ್ಟಣ ಬೆಳೆದು ಹರಪ್ಪ ರೀತಿಯ ನಾಗರಿಕತೆ ತೊಟ್ಟಿಲುಗಳಿದ್ದವು ಎಂದು ದಾಖಲೆಗಳಲ್ಲಿ ದೃಢಪಟ್ಟಿದೆ ಈಗಿನ ರಾಜಸ್ಥಾನದಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಹತ್ತು ಕಿಲೋಮೀಟರ್ನಷ್ಟು ಹಗಲವಾದ ಈ ನದಿ ಹರಿದಿದ್ದ ಕುರುಹುಗಳು ಸಿಕ್ಕಿವೆ ಸುಮಾರು ಹದಿನೈದನೇ ಶತಮಾನದವರೆಗೂ ನದಿಯು ಹರಿಯುತ್ತಿತ್ತೆಂದು ಭೂ ದಾಖಲೆಗಳು ಹೇಳುತ್ತವೆ ಹಿಮಾಲಯದಲ್ಲಿ ಹುಟ್ಟಿ ರಾಜಸ್ಥಾನ ಉತ್ತರ ಗುಜರಾತ್ನ ಮೂಲಕ ಪಶ್ಚಿಮದ ಸಮುದ್ರವನ್ನ ಸೇರುತ್ತಿದ್ದ ನದಿಯು ಉತ್ತರ ವೇದಗಳ ಕಾಲದಲ್ಲಿ ತನ್ನ ನೆಲೆಯನ್ನ ಕಳೆದುಕೊಂಡಿದೆ ಎನ್ನಲಾಗುತ್ತದೆ ಸಾಮಾನ್ಯವಾಗಿ ನದಿಗಳು ತಮ್ಮ ಪಥಗಳನ್ನು ಭೂಮಿಯ ಮೇಲೆ ಆಗುವ ಪ್ರಕೃತಿ ಬದಲಾವಣೆಗಳಿಂದ ಬದಲಾಯಿಸುವುದು ಸಹಜ ಹಾಗೆಯೇ ಸರಸ್ವತಿ ನದಿಯು ಕೂಡ ಹಿಮಾಲಯದಲ್ಲಾದ ಪರ್ವತ ಜನನ ಕ್ರಿಯೆಯಿಂದ ತನ್ನ ಪಥವನ್ನು ಬದಲಾಯಿಸಿಕೊಂಡಿತು ಎಂಬುದಾಗಿ ಯಮುನಾ ಮತ್ತು ಸಟ್ಲೇಜ್ ನದಿಗಳ ಸೆಳೆತಗಳ ಮಧ್ಯೆ ಸಿಲುಕಿ ತನ್ನ ಪಥವನ್ನು ಬದಲಾಯಿಸಿತು ಎಂದು ಹೇಳಲಾಗುತ್ತದೆ ಅಲ್ಲದೆ ಕಚ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಕೂಡ ತನ್ನ ಪಥವನ್ನು ಬದಲಾಯಿಸಿತೆಂದು ಹೇಳಲಾಗುತ್ತಿದೆ ಹೀಗೆ ಅನೇಕ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರುವ ಸರಸ್ವತಿ ನದಿಯು ವೇದಗಳ ಕಾಲದಲ್ಲಿ ವರ್ಣಿಸಲ್ಪಟ್ಟ ನದಿ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸಿ ಉಳಿಸಿರುವ ನದಿ ಎಂಬುದು ಕೂಡ ಇಲ್ಲಿ ಸತ್ಯವಾಗಿ ಉಳಿಯುತ್ತದೆ